ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 73ನೇ ಕಾರ್ಯಕ್ರಮ. ಈ ವಾರ ನಾನು ಗಾಂಧಿಯ ಬಗ್ಗೆ ನಮ್ಮ ಹಿರಿಯ ಕವಿಗಳು ಹಿರಿಯ ಚೇತನಗಳು ಬರೆದ ಕೆಲವು ಕವನಗಳನ್ನ ವಾಚಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಗೋವಿಂದ ಪೈ ಅವರು ಗಾಂಧಿಯ ಬಗ್ಗೆ ಏನ್ ಬರೆದಿದ್ದಾರೆ ನೋಡೋಣ. ಕವನದ ಶೀರ್ಷಿಕೆ ಗಾಂಧಿ. ಇನ್ನಿನಿಸು ನೀ ಮಹಾತ್ಮ ಬದುಕಬೇಕಿತ್ತು, ಈಗ ಭಾರತ ಅಗತ್ಯವಿದೆ. ಹಿಮ ನಗವು ನಿನ್ನ ಛಲ ವಿಮಲ ಭಗವತ್ ಭಕ್ತಿ, ಜಗವನಪ್ಪುವ ವಾರ್ಧಿಯನೇ ಜಗತ್ ಪ್ರೀತಿ. ನಿನ್ನ ಸೂರ್ಯ ತಪಕದಿಂದ ಆತ್ಮಿಕ ಶಕ್ತಿ ಸ್ವಾರ್ಥ ಪರರಾಗಿಹೆವು. ದೇವರಿಲ್ಲ ನಮಗಿಂದು ಬದುಕಬೇಕಿತ್ತು ಮಹಾತ್ಮ. ಸೋದರತೆ ಈಗಿಲ್ಲೆಮಗೆ ಮುಂದಿನದಿಲ್ಲ ಗೊಡವೆ. ಧರ್ಮ ಬಾಹಿರರೆಮ್ಮ ಎತ್ತಲಿನ್ನಾರಂದು ತೋಚದೆ ಮಹಾತ್ಮ ನಿನಗಿತ್ತು ಮೊರೆಯಿಡುವೆ. ಗಾಳಿ ಕಾಣದ ಬೀಸಿ ಉಸುರಗೊಳಿಪಂತೆ ತಾರ ನವ ಜೀವನದ ನಮ್ಮ ನುಳಿಪಂತೆ. ಗಾಳಿ ಕಾಣದ ಬೀಸಿ ಉಸುರಗೊಳಿಪಂತೆ ತಾರ ನವ ಜೀವನವ ನಮ್ಮ ನುಳಿಪಂತೆ. ಬದುಕಬೇಕಿತ್ತು ಮಹಾತ್ಮ ಬದುಕಬೇಕಿತ್ತು, ಇನ್ನಿನಿಸು ನೀ ಮಹಾತ್ಮ ಬದುಕಬೇಕಿತ್ತು, ಈಗ ಭಾರತ ಅಗತ್ಯವಿದೆ, ಈಗ ಭಾರತ ಅಗತ್ಯವಿದೆ. ಮುಂದೆ ಕುವೆಂಪು ಗಾಂಧಿ ಬಗ್ಗೆ ಬರೆದ ಕವನ, ಗಾಂಧೀಜಿ ಕುರಿತು. ಹೇ ಅಹಿಂಸಾಶೀಲನೆ ಖಾದಿ ಚರಕಾದ ಲೋಲನೆ, ನಿನ್ನ ಸೇವೆಯ ಅಮಲ ಗಂಗೆಯು ಜಗವ ಪಾವನ ಗೈಯಲಿ. ನಿನ್ನ ಸೇವೆಯ ಅಮಲ ಗಂಗೆಯು ಜಗವ ಪಾವನ ಗೈಯಲಿ. ಮುಕ್ತಿಗೆಮ್ಮನು ಒಯ್ಯಲಿ ಮುಕ್ತಿಗೆಮ್ಮನು ಒಯ್ಯಲಿ. ನೀನು ಪರಮ ಪವಿತ್ರನು ನೀ ನವರ ಚಾರಿತ್ರ್ಯನು. ಗತಿವಿಹೀನರನಾಥ ಬಂಧುವು ನೀನು ದಯೆಯ ವಿಶಾಲ ಸಿಂಧುವು. ಗತಿವಿಹೀನರನಾಥ ಬಂಧುವು ನೀನು ದಯೆಯ ವಿಶಾಲ ಸಿಂಧುವು. ಮಂಗಳದ ಮರೆ ಕರೆಯಲಿ ರಂಗ ನಿನ್ನನು ಪೊರೆಯಲಿ. ಭರತ ಕಂಡದ ಜ್ಯೋತಿಯೇ ಹೇ ಅಪಾರ ಪ್ರೀತಿಯೇ. ನಿನ್ನ ತಾಳ್ಮೆಯ ಶಾಂತಿ ಶಕ್ತಿಗಳಳಿಯೇ ಕಂಗಳ ಹಿಡಿದಿದೆ. ನಿನ್ನ ತಾಳ್ಮೆಯ ಶಾಂತಿ ಶಕ್ತಿಗಳಳಿಯೇ ಕಂಗಳ ಹಿಡಿದಿದೆ. ಎಲ್ಲರೊಲುಮೆಯ ಪಡೆದಿವೆ. ನೀನೆ ಪರಮಾದರ್ಶವು ಧನ್ಯ ಭಾರತ ವರ್ಷವು. ನಿನ್ನ ಹೊಯಿಲಿನೊಳೆಲ್ಲ ಹರಿಯಲಿ ಜಾತಿ ವೈರವನೆಲ್ಲ ಮರೆಯಲಿ. ಮಂಗಳದ ಮಳೆ ಕರೆಯಲಿ ರಂಗ ನಿನ್ನನು ಪೊರೆಯಲಿ. ದಾರಾಬೇಂದ್ರೆಯವರು ಬರೆದದ್ದು. ಹೂತಾತ್ಮ ಮಹಾತ್ಮ. ಓ ಮಹಾತ್ಮ, ಶತ ಸಾಂವತ್ಸರಿಕಕ್ಕೆ ಸತ್ಯ ವರದಿ ಮಾಡೋಣ. ನೀನು ಹೋದ ಮೇಲೆ ನಾವು ತಿನ್ನುವ ಭಿಕ್ಷೆ ಅನ್ನ ಪರದೇಶಿ ಬಳಸುವ ಕಳ್ಳ ಹೊನ್ನು, ಪರದೇಶಿ ಬಳಸುವ ಮಳ್ಳ ಹೆಣ್ಣು. ಪರದೇಶಿ ಕಲಿಸುವ ಮಂತ್ರ ಯಂತ್ರ ತಂತ್ರ ವಿದ್ಯೆ ಪರದೇಶಿ. ಅಹಿಂಸಾ ಯಜ್ಞದಂತೆ ಪರ್ಜನ್ಯ ಮಳೆ, ಮಳೆಯಂತೆ ಬೆಳೆ ಅನ್ನದಂತೆ ಪ್ರಜೆ, ಪ್ರಜೆಯಂತೆ ರಾಜ್ಯ. ಪಶು ಯಜ್ಞ ಅಡಗಿನರ ಯಜ್ಞ ದಿನದ ಪಾಕವಾಗಿದೆ. ನೀನು ಅವರ ನಿಜ, ನಿನಗೆ ಗೊತ್ತಿಲ್ಲದೇನು? ನಿನ್ನ ಕಣ್ಣಿಗೆ ಇದೆಲ್ಲ ಬಿದ್ದಿಲ್ಲ ಎಂದೆಲ್ಲ ಉದ್ಭವ ಶಂಕ ಊದಬೇಕು. ಭಾರತದ ಅಪೂರ್ವ ಪುಣ್ಯ ಪುಂಜ ಎಂದಿನಿಂದಲೋ ಹುದುಗಿತ್ತು, ಎಲ್ಲೋ ಹೂಳಿ ಹೋಗಿ ಮೋಹನ ದಾಸ ಹೂತನು ಪರಮ ಪೂತನು. ಬೆಂಕಿ ಬೇರೆ ಬೆಳಕು ಬೇರೆ ಬಣ್ಣ ಬೇರೆ ಬಿಡಿ ಬಿಡಿಸಿ ಹೇಳಿದ ಮಹಾತ್ಮ. ಹಸಿವು ಕಸಿಬಿಸಿ ಕಿಚ್ಚು ಒಂದರಿಂದೊಂದು ದೂರ ಇಲ್ಲ. ಒಂದನ್ನು ಹೊತ್ತಿಸಿ ಇನ್ನೊಂದನ್ನು ನಂದಿಸುವುದು ತೂಕದ ಕೆಲಸ. ಯಜ್ಞವೇ ಹಿಂಸೆ ಆಗುತ್ತದೆ, ಹಿಂಸೆ ನುಂಗಿದರೆ ಅಹಿಂಸೆ ಹುಟ್ಟುವುದಿಲ್ಲ. ಮಾನವರು ದಾಯಾದಿಗಳು, ದೈತ್ಯರ ಪಾಲಿನ ನ್ಯಾಯ ಇನ್ನು ತೀರಿಯೇ ಇಲ್ಲ. ಅಹಿಂಸೆಯು ಸತ್ಯದ ತಪಸ್ಸು, ಹಿಂಸೆ ಅನಿವಾರ್ಯ ಶಾಪ. ಹೊತ್ತಿದ ಬೆಂಕಿ ಹೊತ್ತಿಸಿದವನನ್ನು ನೆಕ್ಕುವುದು, ಹೊತ್ತಿಸಿದವರನ್ನು ಮುಕ್ಕುವುದು. ಯಾರು ಹುಟ್ಟಿಸಿದರೋ ಈ ಅವಳಿ ಜವಳಿ ಮಾತು, ಹಿಂಸೆ ಅಹಿಂಸೆ ಈ ಅದಲು ಬದಲು ತೊದಲು ಮಾತು. ಪಂಜು ಹೊತ್ತಿಸಿ ಹಿಲ್ಲಾಲು ಹಿಡಿದವರೆಲ್ಲ ಶಾಂತಿ ಶಾಂತಿ. ಅಹಿಂಸೆಗೆ ಜಯ ಜಯಕಾರ, ಕೂಗಿದ್ದೇ ಕೂಗಿದ್ದು. ಕೊನೆಗೆ ಊರೆಲ್ಲ ಬೂದಿ ಹೇಳಿದ್ದು ಅಹಿಂಸಾ ಪುರಾಣ, ತಿಂದದ್ದು ಹಿಂಸೆಯ ಯಮ ಬದನೆಕಾಯಿ. ಅಹಿಂಸೆ ಹುಸಿ ಹೋಗುತ್ತದೆ, ಹಿಂಸೆ ಹೇಸಿಗೆಗೆ ಹೇಸುವುದಿಲ್ಲ. ದಯಾ ಧರ್ಮಕ ಮೂಲಹೆ ಎಂದು ಡಂಗುರ ಸಾರಿಸುವುದು, ಮತ್ತೆ ಏನು ಮಾಡದವರಂತೆ ಗಪ್ಪು ಗಡದ್ದು ಹೊಸ ಲೆಕ್ಕ ಹೊಸ ಲೆಕ್ಚರು. ಹಿಂಸೆ ಮಹಾತ್ಮರ ಮುಂಚೆಯೇ ಹುಟ್ಟಿತ್ತು, ಅಹಿಂಸೆ ಅವರ ಮುಂಚೆಯೇ ಅರೆ ಸತ್ತಿತ್ತು. ಅವರು ಊದಿದ ಮಂತ್ರದಿಂದ ಅಹಿಂಸೆಗೆ ಬಹಳಷ್ಟು ತ್ರಾಣ ಬರಲಿಲ್ಲ.
ಹಿಂಸೆಗಂ ತುಲಂಗುಲಗಾಮೆ ಇರಲಿಲ್ಲ. ದಯೆ ಇಲ್ಲದ ನಿರ್ದಯರು ಇನ್ನೊಬ್ಬರಿಂದ ದಯೆ ಅಪೇಕ್ಷಿಸುತ್ತಾರೆ. ಬುದ್ಧಿಗೇಡಿಗೂ ಆಗ್ರಹ ಗೊತ್ತಿದೆ, ಎಂಥ ಬುದ್ಧಿವಂತನಿಗೂ ಸತ್ಯ ಸರಿಯಾಗಿ ತಿಳಿದಿಲ್ಲ. ಸತ್ಯಾಗ್ರಹದಲ್ಲಿ ಸತ್ಯ ಕಡಿಮೆಯಾಗಿ ಆಗ್ರಹ ಹೆಚ್ಚಾಗುತ್ತಲೇ ಅಹಿಂಸೆಯ ಹಚ್ಚಿದ ಬಣ್ಣ ಉದುರಿ ಹಿಂಸೆಯ ಉಗ್ರ ರೂಪ ಉರಿದೇಳುತ್ತದೆ. ತಗಲು ತಂಟೆ ಉಪವಾಸ ಮೋಸಂಬಿ ರಸ ಮೋಸ ದೋಷ ಉಪದೇಶ ದೇಶದ ತುಂಬೆಲ್ಲ ಸುದ್ದಿ, ಯಾವುದು ನಿಜವೋ ಯಾವುದು ಸುಳ್ಳೋ ವರ್ತಮಾನ ಪತ್ರಕ್ಕೆ ಹೊಟ್ಟೆ ತುಂಬ ಸುದ್ದಿ. ನಮಗೆ ಬೇಕಾದಿದ್ದುದು ಶುದ್ಧಿ. ಓಹೋ ಹೂತಾತ್ಮ, ಹಾಹಾ ಹೂತಾತ್ಮ. ಹೂವಿಗೆ ಬೇಗೆ ಹಚ್ಚಿದರು, ಅದರ ಸೌಂದರ್ಯ ಮೆಚ್ಚಿದರು, ಸಂಸ್ಕೃತಿಯ ಜಂಬ ಕೊಚ್ಚಿದರು, ಕೊನೆಗೆ ಸುಟ್ಟವನ ಬೂದಿ ಹಣೆಗೆ ಹಚ್ಚಿಕೊಂಡರು. ಮತ್ತೆ ಹಣೆ ಬರಹದ ಹಣೆ ಬರಿದು ಬರಿದು ಮಾರ್ಟಿನ್ ಲೂಥರ್ ಕಿಂಗ್ ಅದೇ ಹಾದಿ ಹಿಡಿಸಿದರು ಹಿಂಸಾ ಭಕ್ತರು. ಅಹಿಂಸೆ ಎಂಬುದು ಗೋಡೆ, ಹಿಂಸೆ ಎಂಬುದು ಚಿತ್ರ, ಮತ್ತೆ ಮತ್ತೆ ಜನ ಓದುವುದು ಅದೇ ವಿಚಿತ್ರ, ಮತ್ತೆ ಮತ್ತೆ ಜನ ಓದುವುದು ಅದೇ ವಿಚಿತ್ರ. ಡಿ ಎಸ್ ಕರ್ಕಿ ಅವರು ಬರೆದ ದಿವ್ಯಜ್ಯೋತಿ, ಡಿ ಎಸ್ ಕರ್ಕಿ ಅವರು ಬರೆದ ದಿವ್ಯಜ್ಯೋತಿ. ನೀಲ ತಿಳಿ ನೀಲದಲ್ಲಿ ತಾ ನೀಲವಾಗಿ ಅವ ಹೋದ ದೂರ ದೂರ, ಬೆಳಗಿಹುದು ಇಲ್ಲಿ ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ. ತಿಳಿ ನೀಲದಲ್ಲಿ ತಾ ನೀಲವಾಗಿ ಅವ ಹೋದ ದೂರ ದೂರ, ಬೆಳಗಿಹುದು ಇಲ್ಲಿ ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ. ಆಚೆ ಈಚೆ ಮೊಮ್ಮಕ್ಕಳಿಬ್ಬರಲಿ ಮೈಯ ಬಾರ ಚೆಲ್ಲಿ, ಜಗದ ಕರುಣೆ ನಡೆವಂತೆ ನಡೆದು ಮಂದಿರದ ಪೀಠವೇರಿ. ನಿಂದಲ್ಲ ಜಡ ಉಳಿದು ಜೀವ ಒಂದಾಯ್ತು ದೇವನಲ್ಲಿ, ಎಸೆದ ಗುಂಡಿಗ ಕುಸಿದ ದೇಹದಲ್ಲಿ ವಿಮಲ ರಕ್ತ ಚೆಲ್ಲಿ, ಎಸೆದ ಗುಂಡಿಗ ಕುಸಿದ ದೇಹದಲ್ಲಿ ವಿಮಲ ರಕ್ತ ಚೆಲ್ಲಿ. ಮುಗಿದ ಕೈಯು ಮುಗಿದಂತೆ ಇತ್ತು ನೆಲ ಸಿತ್ತು ಕ್ಷಮೆಯು ಮಗದಿ, ಎದೆಯೊಳೆಂತ ತಿಳಿ ಭಾವವಿತ್ತು ಅದ ನಾವು ಬಲ್ಲ ಜಗದಿ, ಎದೆಯೊಳೆಂತ ತಿಳಿ ಭಾವವಿತ್ತು ಅದ ನಾವ ಬಲ್ಲ ಜಗದಿ. ಹೋದ ಹೋದವನ ತ್ಯಾಗ ಜೀವನದ ತುತ್ತ ತುದಿಯನೇರಿ, ಏರಿ ಏರಿದಲು ಅಂತರಂಗ ದೈ ಸಿರಿಯ ಜಗಕ್ಕೆ ತೂರಿ, ಸತ್ಯ ಪ್ರೇಮಗಳ ಸತ್ವವನ್ನೆ ಕಣ್ಣೆದುರು ಎತ್ತಿ ತೋರಿ, ಬೇರೆ ಲೋಕದನುಭವ ಬೀರಿ ಅವ ಹೋದ ನಾವ ದಾರಿ, ಬೇರೆ ಲೋಕದನುಭಾವ ಬೀರಿ ಅವ ಹೋದ ನಾವ ದಾರಿ. ಎನಿತು ಸರಳ ನುಡಿ, ಎಷ್ಟು ಸಹಜ ನಡೆ, ಮನದ ಮಹತಿ ಏನು, ಅವನ ಎದೆಯ ಉನ್ನತಿಯ ನಿಲುಕುವುದು ಯಾವ ಗಿರಿಯ ಸಾನು, ಇಹುದೆ ಅವನ ಕರುಣೆಯನು ಧರೆಗೆ ಕರೆವಂತ ಕಾಮಧೇನು, ಇಹುದೆ ಅವನ ಕರುಣೆಯನು ಧರೆಗೆ ಕರೆವಂತ ಕಾಮಧೇನು. ಅವನು ಗೈದಲಿ ಲಯಲಿ ಲಯಸಿತೆಂತವರ ನಾನು ನೀನು, ಅವನು ಗೈದಲಿ ಲಯಲಿ ಲಯಸಿತೆಂತವರ ನಾನು ನೀನು. ತಿಳಿದಿಹುದು ಚಿತ್ತ ಹರಿದಿಹುದು ನೋಟ ಮೇಲಕ್ಕೆ ಬಾನಿ ನಡೆಗೆ, ಆ ಜಾಡ ಹಿಡಿದು ಇಳಿದಂತೆ ಇಹುದು ಬೆಳಕೊಂದು ಕೆಳಗೆ ಇಳಿಗೆ, ಆ ಜಾಡ ಹಿಡಿದು ಇಳಿದಂತೆ ಇಹುದು ಬೆಳಕೊಂದು ಕೆಳಗೆ ಇಳೆಗೆ. ಎನ್ನೆಷ್ಟು ಭ್ರಾಂತಿ ಕಾಣದೆಯ ಜ್ಯೋತಿ ಎಂಬರಹು ಮೂಡನೊಡನೆ, ಎನ್ನೆಷ್ಟು ಭ್ರಾಂತಿ ಕಾಣದೆಯ ಜ್ಯೋತಿ ಎಂಬರಹು ಮೂಡನೊಡನೆ, ಆ ಬೆಳಕ ನಂಬಿ ನಿಂದಿಹನು ಧೀರ ಎದೆಗೆ, ಆ ಬೆಳಕ ನಂಬಿ ನಿಂದಿಹನು ಧೀರ ಎದೆ ತೆರೆದು ನಾಡಕರೆಗೆ, ಆ ಬೆಳಕ ನಂಬಿ ನಿಂದಿಹನು ಧೀರ ಎದೆ ತೆರೆದು ನಾಡ ಕಡೆಗೆ, ಎದೆ ತೆರೆದು ನಾಡ ಕಡೆಗೆ. ದಿನಕರ ದೇಸಾಯಿ ಅವರು ಬರೆದ ಒಂದು ಕವನ, ಚರಿತ್ರೆಯಲ್ಲಿ ಮರೆತವರ ಕತೆ, ಚರಿತ್ರೆಯಲ್ಲಿ ಮರೆತವರ ಕತೆ. ನಾಡವರೆ ನಿಜನಾಡಿಗರು ನೋಡು ಕಾಳಗವ ಹೂಡಿದರು, ನಾಡವರೆ ನಿಜನಾಡಿಗರು ನೋಡು ಕಾಳಗವ ಹೂಡಿಹರು, ಸ್ವಾತಂತ್ರ್ಯದ ಸುಖ ದೂಟವನುಂಡು ವಿಜಯನಗರದಲ್ಲಿ ಕಾದಿದ್ದೆ ದಂಡು, ನಾಡವರಂದಿನ ದಾಸ್ಯ ಕಂಡು ಉಪ್ಪು ಮಾಡುವರು ಮುಂದಕ್ಕೆ ಬಂದು, ನಾಡವರೇ ನಿಜನಾಡಿಗರು. ಹಿಂದಿನ ಹುರುಪೆ ಇಂದಿಗೂ ಮೂಡಿ ನಾಡವರೆಲ್ಲರೂ ಒಂದೆಡೆಗೂಡಿ, ಗಾಂಧಿ ಮಹಾತ್ಮರ ಕೊಂಬನು ಕೇಳಿ ನೆಗೆದು ಕಾದುವರು ಧೈರ್ಯವ ತಾಳಿ, ನಾಡವರೇ ನಿಜನಾಡಿಗರು ನೋಡು ಕಾಳಗವ ಹೂಡಿಹರು. ಕಲ್ಲಿನ ದೇಹವ ಆರಡಿ ಉದ್ದ ಸೋಲದು ಇವರಿದ್ದರೆ ಈ ಯುದ್ಧದ, ಕನ್ನಡ ಶಿಲ್ಪದ ಶಿಲ್ಪರು ಇವರು ದೇಶ ಗೋಸುಗ ಕಾದು ತಲಿಹರು, ನಾಡವರೇ ನಿಜನಾಡಿಗರು ನೋಡು ಕಾಳಗವ ಹೂಡಿಹರು. ಶಾಂತತೆಯಿಂದಲೇ ಕಾದಲು ಬೇಕು ಖಡ್ಗ ತುಪಾಕಿಯಗಳಿಂದಿಗೆ ಸಾಕು, ಅಂದರೆ ಮುಗಿವು ವೈರಿಯ ಸೊಕ್ಕು ಸಿಗುವುದು ನಮಗೆ ಸ್ವರಾಜ್ಯದ ಹಕ್ಕು, ನಾಡವರೇ ನಿಜನಾಡಿಗರು ನೋಡು ಕಾಳಗವ ಹೂಡಿಹರು. ನಾಡಿನ ಧೀರರು ಸೆರೆಮನೆಯಲ್ಲಿ ಸ್ವಾತಂತ್ರ್ಯದ ಸುಖ ತೊಟ್ಟಿಲಿನಲ್ಲಿ, ನಾಡವರಲ್ಲಿ ಮೂಡಿರುವುದು ಸ್ವರಾಜ್ಯ ಇದುವೇ ಭಾರತ ಭೂಮಿಯ ಭಾಗ್ಯ, ನಾಡವರೇ ನಿಜನಾಡಿಗರು ನೋಡು ಕಾಳಗವ ಹೂಡಿಹರು. ಪ್ರೊಫೆಸರ್ ಎಂ ಸಿ
ಎಂ ವಿ ಸೀತಾರಾಮಯ್ಯ ಅವರು ಹಾಡಿರುವ ಒಂದು ಹಾಡು, ಮಹಾತ್ಮರ ಕರುಣೆ. ಮಹಾತ್ಮರ ಕರುಣೆ. ಸಂಚರಿಸುತ್ತಿರಲು ದಕ್ಷಿಣ ದೇಶದಲ್ಲಿ ಒಮ್ಮೆ ಮಹಾತ್ಮನಿಗೆ ಸಿಕ್ಕಿತ್ತೊಂದು ಕುಗ್ರಾಮ. ಅಲ್ಲಿ ಜನರಿಲ್ಲ, ಇಲ್ಲ ನೀರು. ಕಂಡನವನು ನಿರ್ಜನ ನಾಡಿನಲ್ಲಿ ಅಂತ್ಯ ಜಾತಿಯೊಬ್ಬಳನು, ಬಟ್ಟೆ ಹರಕು ಮೈಕೊಳಕು ದೀನೆ ಬಡಬಡಕಲವಳ ದೇಹ ಕಂಡು ದುರ್ದೈವಿ ಇವಳ ಪರಿಚಯವನು ಉದ್ವಿಗ್ನ ಚಿತ್ತನಾಗಿ, ಏಕೆ ಮಗಳೆ ನೀನಿಷ್ಟು ಕೊಳಕೆಂದು ಕೇಳೆ ಪ್ರೀತಿಯಿಂದ, ಏಕೆ ಮಗಳೆ ನೀನಿಷ್ಟು ಕೊಳಕೆಂದು ಕೇಳೆ ಪ್ರೀತಿಯಿಂದ. ಅರೆ ಬೆತ್ತಳವಳು ಮುಖ ತಗ್ಗಿಸುತ್ತ ನಾಚಿ ನುಡಿದಳಿಂತು ಮುನಿಗೆ, ಅರೆ ಬತ್ತವಳು ಮುಖ ತಗ್ಗಿಸುತ್ತ ನಾಚಿ ನುಡಿದಳಿಂತು ಮುನಿಗೆ. ದೀನ ಜನರ ಪಾಡೆಂತು ತಿಳಿಯುವುದು ಜನಿಕ ಜನಕ್ಕೆ ತಂದೆ, ದೀನ ಜನರ ಪಾಡೆಂತು ತಿಳಿಯುವುದು ಧನಿಕ ಜನಕ್ಕೆ ತಂದೆ. 10 ವರ್ಷ ಹಗಲಿರುಳು ನಾನು ಈ ಬಟ್ಟೆಯನ್ನುಟ್ಟಿರುವೆ, 10 ವರ್ಷ ಹಗಲಿರುಳು ನಾನು ಈ ಬಟ್ಟೆಯನ್ನುಟ್ಟಿರುವೆ. ನೀರು ದೊರೆಯದೆ ಇರುವುದರಿಂದ ಬಟ್ಟೆಯನ್ನು ನಿತ್ಯ ಒಗೆಯಲಾರೆ, ನೀರು ದೊರೆಯದರಿಂದ ಬಟ್ಟೆಯನ್ನು ನಿತ್ಯ ಒಗೆಯಲಾರೆ. ನೀನು ದೊರೆತಾಗ ಅರ್ಧ ಬಟ್ಟೆಯನ್ನು ಒಗೆದುಕೊಳ್ಳುವೆ, ಒಣಗಿದರ್ಧವನ್ನು ಸುತ್ತಿಕೊಂಡು ಉಳಿದರ್ಧವನ್ನು ಒಗೆವೆ. ನೀರು ದೊರೆತಾಗ ಅರ್ಧ ಬಟ್ಟೆಯನ್ನು ಒಗೆದುಕೊಳ್ಳುವೆ ನಾನು, ಒಣಗಿದರ್ಧವನ್ನು ಸುತ್ತಿಕೊಂಡು ಉಳಿದರ್ಧವನ್ನು ಒಗೆವೆ. ನೀರು ದೊರೆಯದೆ ಇರುವುದರಿಂದ ತಿರು ತಿರುಗಿ ಒಗೆಯಲಾಗದಿಹುದು. ಒಂದೇ ಬಟ್ಟೆಯನ್ನು ಉಟ್ಟವಳೆಂತು ಶುಭ್ರಳಾಗಿರಳಿ ಹೇಳು, ಒಂದೇ ಬಟ್ಟೆಯವಳೆಂತು ಶುಭ್ರಳಾಗಿ ಇರಲಿ ಹೇಳು ತಂದೆ. ನನ್ನ ಹಾಗೆ ಅರೆ ಮುಚ್ಚಿ ಮೈಯ ಜನರಿಹರು ಕೋಟಿ ಕೋಟಿ, ಊಟ ಒಪ್ಪತ್ತು ಬಹಳ ಬವಣೆಯಲ್ಲಿ ಒಡಲ ಹೊರೆಯುತ್ತಿಹರು, ಊಟ ಒಪ್ಪತ್ತು ಬಹಳ ಬವಣೆಯಲ್ಲಿ ಒಡಲ ಹೊರೆಯುತ್ತಿಹರು. ಕೇಳಿ ಅಂತ್ಯಜಯ ಕರುಣೆಯುಕ್ಕಿಸುವ ಮಾತ ಮರುಕದಿಂದ, ಮೇಲು ಹೊದಿಗೆಯನ್ನು ತೆಗೆದು ಹೇಳಿಂದ ಕೊಟ್ಟನಾಕೆಗೆ ಮುನಿ ಬೆರಗುಗೊಂಡ ಆ ಹೆಣ್ಣಿಗಿಂತು ನುಡಿದನು ಕೃಪಾಳು ಗಾಂಧಿ, ಮಗಳೆ ನೂಲು ತೆಗೆಯಮ್ಮ ಸರ್ವದ ಒಳಿತು ನಿನಗದರಿಂದ. ದೀನ ದಲಿತರ ಪರದೆಶೆಯ ನೆನೆದು ದುಃಖಗೊಂಡ ನಾಥ, ಅವರ ಏಳಿಗೆಗೆ ಚಿಂತೆಯಲೇ ನಿದ್ರೆ ಇಲ್ಲದಿರುಳ ಕಳೆದು, ಎಲ್ಲ ಬಾಂಧವರಿಗುಡಲು ತಕ್ಕಷ್ಟು ಬಟ್ಟೆ ಇಲ್ಲದಿಹ ತನಕ, ಸ್ವಲ್ಪ ಬಟ್ಟೆಯೇ ಸಾಕು ತನಗೆಂದು ತಳೆದ ನಮ್ದು ವೃತವ. ಅಂದಿನಿಂದ ಮೈ ಎಲ್ಲ ಬರಿದು ಮೊಣಕಾಲವರೆಗೆ ಪಂಚೆ, ತೊರೆದು ಭೋಗಗಳ ಗೆದ್ದ ನಿಂದ್ರಿಯವ ಜನರ ನಗೆಯವು ಲೆಕ್ಕಿಸದೆ. ಬಿಸಿಲು ಚಳಿ ಎನದೆ ಅದೇ ಬಟ್ಟೆಯಲ್ಲಿ ಊರು ಊರು ಸುತ್ತಿ ಗ್ರಾಮ ಜನರ ದುರ್ದೈವವನ್ನು ತಿಳಿಸಿದನು ಪೌರ ಜನಕ್ಕೆ. ಧರ್ಮಹೀನರೆ ಎಂದವರು ಅಸ್ಪೃಶ್ಯರೆಂದು ದೂಷಿತರು, ಹೆದರಿ ನಡುಗುತ್ತಿರಲು ಊರಿಂದ ಹೊರಗೆ ಹಾಕಿರುವೆವು. ಆಫ್ರಿಕಾದಲ್ಲಿ ನಮ್ಮನ್ನು ಕೂಡ ಬೋಯರ್ ಆದಿ ಜನರು, ಅಂತ್ಯ ಜಾತಿಯವರಂತೆ ಗಣಿಸಲು ಆಶ್ಚರ್ಯ ಉಂಟೆ. ಮತ್ತೆ ದೈವ ದಾಣತಿಯೇ ನಮ್ಮ ಧರ್ಮಕ್ಕೆ ಕೊಟ್ಟ ಫಲವು ಇಹುದು, ಅವರ ದೆಸೆಯಿಂದ ನಾವು ದಿಕ್ಕೃತರು ಕೀಳು ನಾಡಿನವರು ಎಂದು. ಮಾನುಷಾತ್ಮ ಅವರಿಂತ ದುರ್ದಿಶೆಯಲ್ಲಿ ಇಹುದು ಬಯಸಸಲ್ಲ, ಅಂತ್ಯಜರ ಬಹಿಷ್ಕಾರ ನಿಜದಿ ಭಾರತದ ದುಷ್ಕಳಂಕ. ಶೂದ್ರ ವೈಶ್ಯ ಕ್ಷತ್ರಿಯ ಬ್ರಾಹ್ಮಣರು ದೈವ ಸೃಷ್ಟಿಯಲ್ಲಿ ಸರ್ಮ ಸರ್ವ ಸಮರಿಂದು ಎಣಿಕೆಗೊಂಡಿಗರು ವಿಕೃತಿ ನರನ ಕೃತ್ಯ. ಭೇದವೆಲ್ಲ ಮಾನವನು ಮಾಡಿದ್ದು ಸಮದರ್ಶ ಬ್ರಹ್ಮನಲ್ಲ, ಜಾತಿ ಜೀವಿಕೆಗಳೆಲ್ಲ ಚಿಹ್ನೆ ಸಜ್ಜನಕ್ಕೆ ಶೀಲ ಚಿಹ್ನೆ. ಅಂತ್ಯಜರನು ಕಣೆಗಡಿಸಲಿಂತು ಅಧಿಕಾರ ವಾರಿಗಿಲ್ಲ, ಹೊಸತು ಗೆಲಸಕ್ಕೆ ಇವರು ಅರ್ಹರೆನ್ನುವುದು ನಮಗೆ ಪಾಪಕೃತ್ಯ. ಅವರನ್ನು ಉದ್ಧರಿಪ ಕಾರ್ಯವೇ ನಮ್ಮ ಪರಮ ಧರ್ಮವಿಂದು, ದೇಶದುದ್ಧಾರ ಸಿದ್ಧಿಗೂ ಶ್ರೇಷ್ಠ ಸಾಧನವಿದೊಂದೇ ಒಂದು. ನಮ್ಮ ಮೂರ್ಖತನ ತೊರೆದು ನಿರ್ಧಾರ ಮಾಡಿ ಹಗಲಿರುಳು, ಹೀನರಿವರಸಿತ ಸಾಧನೆಗೆ ಸಿದ್ಧಿಗೆಂದು ಯತ್ನಿಸೋಣ. ಪಾಠಶಾಲೆ ದೇಗುಲಕ್ಕೆ ಸೇರಿಸದೆ ಇಟ್ಟಿವರ ಹೊರಗೆ, ಇನ್ನು ಮುಂದೆ ನಿಶಂಕೆಯಿಂದ ನಾವಿವರನ್ನು ಒಳಗೆ ಕರೆವ. ಇಂತು ನುಡಿದು ಮತ್ತೊರೆದು ತೊಡಗಿದನು ಕೃಷಿಕರ ಅವನತಿಯ ಗತಿಯ ಎಲೈ ಪೌರರೇ ನಿಮಗೆ ತಿಳಿಯದು ಕೃಷಿಕ ಪಡುವ ಪಾಡು. ಅವರ ಬಡೆತನ ಕಳೆಯ ಸಾಧನ ನೂಲು ತೆಗೆಯುವುದೊಂದೇ, ಅದರಿಂದ ನೀವು ಆ ನೂಲ ಕಾಯಕಕ್ಕೆ ನೇವು ನೀಡಲುಳಿತು. ಸಿರಿವಂತ ಬಡವರಿಬ್ಬರು ಎರಡು ಕೈ ಕೂಡಿ ಬದುಕಬೇಕು, ಅದರಿಂದ ಸ್ವಾರ್ಥವನ್ನು ತೊರೆದು ನಡೆಯಿರೈ ಧರ್ಮ ಮಾರ್ಗದಲ್ಲಿ. ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ಕವನ. ನೀನೊಬ್ಬ ವಿಚಿತ್ರ ಮನುಷ್ಯ,
ಎಲ್ಲವನ್ನು ಅಂಗಡಿ ತೆರೆದು ಬೆಲೆ ಕಟ್ಟಬಾರದ ಈ ಮಂದಿಯ ಮುಂದೆ ಹರಾಜಿಗಿಟ್ಟೆ. ಸಂಜೆ ಪಾರ್ಕಿನಲ್ಲಿ ನಿನ್ನ ವಿಗ್ರಹದ ಮೇಲೆ ಹಕ್ಕಿಗಳು ಗಲೀಜು ಮಾಡುವವರಲ್ಲಿ ಜನ ಬರುತ್ತಾರೆ ಹೋಗುತ್ತಾರೆ. ನಿನಗೆ ಪ್ರಿಯವಾದ ಕಡಲೆಕಾಯಿ ತಿಂದು ಸಿಪ್ಪೆಯನ್ನೆಲ್ಲ ನಿನ್ನ ಪಾದಕ್ಕೆ ಸುರಿದು ನಡೆಯುತ್ತಾರೆ. ವಾಕಿಂಗ್ ಬಂದ ತರುಣ ದಂಪತಿಗಳು ಪಾಪ ಯಾರದೋ ಮುದುಕನದು ಈ ಪ್ರತಿಮೆ ಎಂದುಕೊಳ್ಳುತ್ತಾರೆ. ಅಜ್ಜ ಹೇಳುತ್ತಾರೆ ಮೊಮ್ಮಗನಿಗೆ, ಇದು ಗಾಂಧಿ. ಗಾಂಧಿ ಹಾಗಂದರೆ ನಜ್ಜ ಎನ್ನುತ್ತದೆ ಮಗು. ಅಜ್ಜ ಹೇಳುತ್ತಾನೆ, ಅವನ ಬಹುಚ್ಚ ಬ್ರಿಟಿಷರಿದ್ದಾಗಲೇ ಚೆನ್ನಾಗಿತ್ತು ಎಂದು ಗೊಣಗುತ್ತ ತನ್ನ ಕಳೆದ ಕಾಲದ ಸಾಹೇಬಗಿರಿಯ ನೆನಪುಟ್ಟುತ್ತ ಮುಂದೆ ಹೋಗುತ್ತಾನೆ. ಮುಂದಿನ ಕವನ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿದ್ದು. ಇಂದು ನಮ್ಮ ಮಹಾತ್ಮ ಗಾಂಧಿಯನ್ನು ನೋಡಲಿಕ್ಕೆ ಬಂದೆವಿಲ್ಲಿಗೆ ಲೋಕ ಬಾಂಧವನ ದರ್ಶನಕ್ಕೆ. ಜನರ ಸೇವೆಯಲ್ಲಿ ಮೇ ಸೋತವನೆಂದರು ಹನುಮಾನ ಬರಿದು, ಇದು ಭೀತಿ ಬಹು ಬರಿದು. ಸೋತವನ ಮೇಯೇ ಇದು, ಅಲಸಿದನೆ ಇವರು. ಈಗ ಸೋತನೆನಲು ಗೆಲಿದವರು ಎಲ್ಲಿ? ಎಳೆಯ ಮಗುವಿನ ಮೊಗದ ನಗೆಯುವುದು ಮೊಗದಿ, ಇಳೆಯರ ಸರಿಗೆ ಬರದ ಬಗೆಯ ಗಾಂಭೀರ್ಯ. ಅನುಜರೊಡನಾಡುತ್ತಿಯ ಹಿರಿಯನರು ಸರಸ, ಮನುಜರಾಟವ ನೋಡಿ ಕರಗಿರುವ ಕರುಣೆ. ತಾಪಸ ವೃತ್ತಿಯಲ್ಲಿ ಘನಿಸಿರಲು ತೇಜ, ದೀನವೋ ದೇಹವೋ ಎನಿಸುತ್ತಿಯ ಒಡಲು. ಸೋಲೆಂಬ ಮಾತುಂಟೆ ಕರ್ಮವೀರನಿಗೆ, ಮೇಲ ಮೇಲ್ಮೇಲೆ ಮೇಲ್ಮೇಲಲ್ಲೇ ಹರಿಯ ದಾಸರಿಗೆ. ಹರಿಯ ಹಿರಿಯಾಳಿವನು ಗಾಂಧಿ ಮಹಾತ್ಮ, ಕರುಣಿಪನು ಹರಿ ತನ್ನ ಬಾಂಧವಗೆ ಶುಭವ. ಸಾಕು ಸದ್ಯಕ್ಕೆ ಸೇವೆ ಎಂದು ಹರಿ ಇವನ, ಬೇಕೆಂದೇ ಕುಳ್ಳಿರಿಸಿ ನಿಂದಿಹನು ಕೆಲದೆ. ಬಿಡುವ ಕೇಡೆಂದೆನುವ ಮರುಳುತನ ಒಂದು ಕಡೆಗಿರಲಿ ಬಂದಲ್ಲ ಎರಗಿ ಹಿರಿಯನಿಗೆ. ಭರತ ಮಾತೆಯ ಹರಿಯ ಕುವರನಿಗೆ ಹರಿಯ, ಹಿರಿಯ ದಾಸಗೆ ಬಂದು ಇವನಿಗೆಂದೆರಗಿ. ಇವನು ಧರಿಸಿದ ಭೂಮಿ ಪುಣ್ಯ ಭೂಮಿ ಇದು, ಇವರ ನೋಡಿದ ನಾವು ಧನ್ಯರಾವಿಂದು. ಇಲ್ಲಿಗೆ ಕವನ ವಾಚನ, ಹಿರಿಯ ಕವಿಗಳ ಕೆಲವು ಕವನಗಳನ್ನ ಕೇಳಿದಿರಿ. ಮುಂದೆ ನಮ್ಮ ನಿಮ್ಮ ಭೇಟಿ ಮುಂದಿನ ಬೇರೆ ವಿಷಯದೊಂದಿಗೆ ಮುಂದಿನ ಭಾನುವಾರ. ನಮಸ್ತೆ.